ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ಸುಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ಕಾಟೈರಾ ಫಿಲಮ್ಗೆ ಡೈಲಾಗ್ಸ್ ಬರೆದಿರುವಂತಹ ನಮ್ಮ ಆಸ್ತಿ ಸರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್, ಫಿಲಮ್ ಡೈಲಾಗ್ ಬರೆದಿದ್ದು ಹೇಗೆ ಅನ್ನಿಸ್ತು? ಆಪರ್ಚುನಿಟಿ ತಮಗೆ ಹೇಗೆ ಸಿಕ್ತು? ನನಗೆ ಇದರಲ್ಲಿ ಆಪರ್ಚುನಿಟಿ ಸಿಕ್ಕಿದ್ದು ಗುರು ಶಿಷ್ಯರು ಬರೆದಿದ್ದೆ, ತರುಣ್ ಸರ್ ಪ್ರೊಡ್ಯೂಸರ್ ಅದಕ್ಕೆ. ಸೊ ಅವರ ಡೈರೆಕ್ಷನಲ್ಲಿ ಗುರು ಶಿಷ್ಯರು ಡೈಲಾಗ್ಸ್ ಅವ್ರಿಗೆ ಇಂಪ್ರೆಸ್ ಆಗಿ ಈ ಇದು ಕೊಟ್ಟರು, ಈ ಸಿನಿಮಾ ಕಾಟೇರ. ಸರ್, ದರ್ಶನ್ ಸರ್ ಅನ್ನು ಮೀಟ್ ಮಾಡಿದಾಗ ಹೊಳೆದಿದ್ದ ಡೈಲಾಗ್ಸು ಅಥವಾ ಫಸ್ಟೇ ರೆಡಿ ಇಟ್ಕೊಂಡಿದ್ದೆ? ನಾವು ದರ್ಶನ್ ಸರ್ ಅನ್ನೋದಕ್ಕಿಂತ ದರ್ಶನ್ ಸರ್ ಕಾಟೇರ ಆಗಿ, ಅವ್ರಿಗೆ ಕಾಟೇರ ಎಷ್ಟು ಇಷ್ಟನೋ ನಮಗೆ ಕಾಟೇರ ಅಷ್ಟು ಇಷ್ಟ. ಅವ್ರಿಗೆ ಆ ಪಾತ್ರ, ನಮ್ಮ ಆ ಕಾಟೇರ ಅನ್ನೋ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ, ಮತ್ತು ಅದಕ್ಕೆ ಬರೆಯೋ ಅಂಥ ಡೈಲಾಗ್ಸ್ ಬೇಕಾಗಿತ್ತು. ಈಗ ನೀವು ಇದರಲ್ಲಿ ಕೇಳ್ದಂಗೆ, ನಾನು ಇದರಲ್ಲಿ ಎರಡನೇ ಗ್ಲಿಮ್ಸಲ್ಲಿ ಬರೆದಿದ್ದ ಡೈಲಾಗೆ ಮಚ್ಚು ಎರಡು ದಪ್ಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ. ಸೊ ಅದು ತುಂಬ ಆಪ್ಟ್ ಅನಿಸುತ್ತೆ. ಸೊ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬರೆದಂತಹ ಡೈಲಾಗ್ಗಳು, ಕತೆ ಜಡೇಶ್ ಸರು ಮತ್ತು ತರುಣ್ ಸರ್ ಮಾಡಿರೋದು. ಸೊ ಅದು ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಆಯಿತು. ಓಕೆ ಸರ್, ಅದನ್ನೇ ಒಂದು ಸ್ಟೈಲಲ್ಲಿ ಹೇಳ್ಬಿಡಿ ಸರ್. ಸೆಕೆಂಡ್ ಟೈಮ್ ಸೆಕೆಂಡ್ ಡೈಲಾಗ್ ಇದೆಯಲ್ಲ, ಅದನ್ನೇ ನಾವು ಬರೆಯೋರು, ನಾವು ಡೈಲಾಗ್ ಹೆಂಗೆ ಹೇಳೋದು ಹೇಳಿ ಸರ್, ಸ್ಟೈಲಲ್ಲಿ ಹೇಳಿ, ಏನಾಗಲ್ಲ. ಮಚ್ಚು ಎರಡು ದಪ್ಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ. ಓಕೆ, ಇದನ್ನು ದರ್ಶನ್ ಸರ್ ನೋಡಿ ಅವ್ರು ಹೇಳಿದಾಗ ಹೇಗೆ ಅನ್ನಿಸ್ಬೋದು ನಮಗೆ? ನೀವು ನೋಡಿರ್ತೀರಾ. ಪ್ರತಿಯೊಬ್ಬ ಬರಹಗಾರನಿಗೂ ಅವರು ಬರೆದಿರೋ ಡೈಲಾಗ್ಸು, ಪಾತ್ರಗಳು ಮಾತಾಡಿದಾಗ ಅದು ಅಷ್ಟು ಚೆನ್ನಾಗಿ ಕೂಡು ಬಂದಾಗ ಖುಷಿ ಆಗೇ ಆಗುತ್ತೆ. ಮತ್ತು ಇದರಲ್ಲಿ ಎಸ್ಪೆಷಲಿ ನನಗೆ ತುಂಬ ಒಳ್ಳೆ ಕತೆ ಸಿಕ್ತು. ಒಬ್ಬ ಬರಹಗಾರನಾಗಿ ನನಗೆ ಈ ಸಿನಿಮಾ ಒಂದು ಹೆಮ್ಮೆ, ಮತ್ತು ಬರೀ ನನ್ನ ಹೆಮ್ಮೆ ಅಲ್ಲ, ಕನ್ನಡಿಗರ ಹೆಮ್ಮೆ. ಇದೇ ಡಿಸೆಂಬರ್ 29 ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲಿರಲಿ, ಏಕೆಂದರೆ ಬೇರೆ ಭಾಷಿಕರು ತಿರುಗಿ ನೋಡೋ ಅಂಥ ಸಿನಿಮಾ ಅಂತೂ ಖಂಡಿತ ಇದು ಹೌದು. ದರ್ಶನ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಈ ಥರದ ಕತೆನ ಸಿಂಗಲ್ ಸಿಟ್ಟಿಂಗಲ್ಲಿ ಓಕೆ ಮಾಡಿ ಆ ಪಾತ್ರದಲ್ಲಿ ಅವರು ಅವಗಾಹಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ಎಂಥ ಕಲಾವಿದ ಅಂತ ನಾನು ಹೇಳಬೇಕಾಗಿಲ್ಲ, ಇಡೀ ದೇಶ ಹೇಳುತ್ತೆ. ಸೊ ಆ ಥರದ ಒಬ್ಬ ನಟ ಕಾಟೇರ ಥರದ ಪಾತ್ರದಲ್ಲಿ ಕಾಣಿಸ್ಕೋತಾ ಇರೋದು, ಮತ್ತು ಇಷ್ಟು ಜನ ಕಾಯ್ತಾ ಇರೋದು, ಬರೀ ದರ್ಶನ್ ಸರ್ ಅಭಿಮಾನಿಗಳಂತಲ್ಲ ಕನ್ನಡ ಪ್ರೇಮಿಗಳಿಗೆ ಇದು ನಿಜಕ್ಕೂ ಒಂದು ತುಂಬ ತಣಿಸುವಂಥ ಸಿನಿಮಾ. ಓಕೆ ಸರ್, ತಮ್ಮ ಡೈಲಾಗ್ಸು ಬರೆದಿರೋ ಡೈಲಾಗ್ಸು ದರ್ಶನ್ ಸರ್ ಬಾಯಿಂದ ಆಚೆ ಬಂದಾಗ ಥಿಯೇಟ್ರ್ ಪೂರ್ತಿ ವಿಷಲ್ ಬೀಳಲಿ ಅಂತ ನಾವು ಬಯಸ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆ ಧನ್ಯವಾದ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.